ಮುಗಿಲೆ ಇದು ಮುಗಿಲೆ ನೆಕ್ಸ್ಟ್ ಸೆಕೆಂಡ್ ಚಾರ್ಜ್ ಇನ್ನು ದಾರಿ ಇದೆ ಎಲ್ಲ ಆಗ್ತೇವೆ ನೀವು ಎಲ್ಲ ನೆನೆವಿದ್ದೀರಲ್ಲ ಸರ್ವಾಗಿ ದಕ್ಷಿಣ ಪದವೀಧರ ಕ್ಷೇತ್ರದ ಚುನಾವಣೆ ಹಿನ್ನೆಲೆಯಲ್ಲಿ ಜೆಡಿಎಸ್ ಅಭ್ಯರ್ಥಿ ಎಚ್ ಕೆ ರಾಮು ಅವರ ಪರ ಜೆಡಿಎಸ್ ರಾಜ್ಯ ಉಪಾಧ್ಯಕ್ಷ ಎಂ ಆರ್ ಮಂಜುನಾಥ್ ಅವರು ಕೊಳ್ಳೇಗಾಲದಲ್ಲಿ ಇಂದು ಮತಯಾಚನೆಯನ್ನ ನಡೆಸಿದರು. ಕೊಳ್ಳೇಗಾಲ ನಗರದ ನ್ಯಾಯಾಲಯದಲ್ಲಿ ತಮ್ಮ ಬೆಂಬಲಿಗರೊಂದಿಗೆ ವಕೀಲರನ್ನ ಭೇಟಿಯಾದ ಜೆಡಿಎಸ್ ಮಂಜುನಾಥ್ ಅವರು ತಮ್ಮ ಪಕ್ಷದ ಅಭ್ಯರ್ಥಿಗೆ ಮತ ನೀಡುವಂತೆ ವಕೀಲರಲ್ಲಿ ಮನವಿಯನ್ನ ಮಾಡಿದರು. ಮೊದಲನೇ ಪ್ರಾಶಸ್ತ್ಯದ ಮತ ನೀಡಿ ಜೆಡಿಎಸ್ ಅಭ್ಯರ್ಥಿ ಎಚ್ ಕೆ ರಾಮು ಅವರನ್ನ ಗೆಲ್ಲಿಸಿ ಕೊಡಬೇಕೆಂದು ಮಂಜುನಾಥ್ ಅವರು ಮತಯಾಚನೆ ವೇಳೆ ವಕೀಲರಲ್ಲಿ ಮನವಿ ಮಾಡಿದರು. ಬಳಿಕ ಸುದ್ದಿಗಾರರೊಡನೆ ಮಾತನಾಡಿದ ಅವರು, ಕ್ಷೇತ್ರದ ಪದವೀಧರರ ಪ್ರೋತ್ಸಾಹ ಗಮನಿಸಿದರೆ ನಮ್ಮ ಜೆಡಿಎಸ್ ಅಭ್ಯರ್ಥಿ ಮೊದಲನೇ ಪ್ರಾಶಸ್ತ್ಯದ ಮತಗಳಿಂದ ಗೆಲ್ಲುವ ಎಲ್ಲ ಭರವಸೆ ಇದೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು. ಹೆಚ್ಚಿನ ಮಾಹಿತಿಗಳಿಗಾಗಿ ಮೀಡಿಯಾ ಮಿರರ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಧನ್ಯವಾದಗಳು. ಹದಿಮೂರನೇ ತಾರೀಕು ನಡೀತಕ್ಕಂಥ ಪದವೀಧರ ಕ್ಷೇತ್ರದ ಚುನಾವಣೆಗೆ ಇವತ್ತು ಪ್ರಚಾರ ಮಾಡ್ತಾಯಿದ್ದೀವಿ. ಅದರಲ್ಲೂ ಏನು ಕೋರ್ಟ್ ಆವರಣದಲ್ಲಿ ಎಲ್ಲ ಪ್ರಮುಖವಾಗಿ ಎಲ್ಲ ವಕೀಲರು ಅದು ಅವರು ಭಾಳ ಒಂದು ಪ್ರಮುಖ ಇಲ್ಲಿ ಅವ್ರನ್ನೆಲ್ಲರನ್ನೂ ಭೇಟಿ ಮಾಡಿ ಇವತ್ತು ನಮ್ಮ ಅಭ್ಯರ್ಥಿಯ ಪರವಾಗಿ ಎಚ್ ಕೆ ರಾಮುರವ್ರ ಪರವಾಗಿ ಮತಯಾಚನೆ ಮಾಡಲಿಕ್ಕೆ ಬಂದಿದ್ದೇವೆ. ಇವತ್ತು ಅವರ ಒಂದು ಪ್ರೋತ್ಸಾಹ ಮತ್ತು ಉತ್ಸಾಹ ಖಂಡಿತವಾಗಲೂ ಅವರ ಒಂದು ನೋಡಿದ್ರೆ ನಮ್ಮ ಅಭ್ಯರ್ಥಿ ಖಂಡಿತವಾಗಲೂ ಮೊದಲನೇ ಪ್ರಾಶಸ್ತ್ಯ ಮತವನ್ನು ಕೊಡ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ಅವ್ರನ್ನೆಲ್ಲರನ್ನೂ ನಾನು ಪೂರ್ವಕವಾಗಿ ಅವ್ರನ್ನ ಕೇಳ್ಕೊಂಡಿದ್ದೇನೆ. ಇವತ್ತಿನ ಒಂದು ಈ ಚುನಾವಣೆಯಲ್ಲಿ ಮೊದಲನೇ ಪ್ರಾಶಸ್ತ್ಯ ಮತವನ್ನು ಕೊಡಬೇಕಂತ ಹೇಳಿ ಕೇಳ್ಕೊಂಡಿದ್ದೆ. ಅದಕ್ಕೆಲ್ಲರೂ ಭಾಳ ಒಂದು ಸಂತೋಷದಿಂದ ಒಪ್ಪಿಕೊಂಡಿದ್ದಾರೆ. ಇದೇ ಸರಿ ಅದೇ ರೀತಿ ನಮ್ಮ ಅಭ್ಯರ್ಥಿ ಈ ಬಾರಿ ಖಂಡಿತ ಗೆಲುವು ಸಾಧಿಸ್ತಾರೆ ಅನ್ನೋ ಒಂದು ಮಾತನ್ನು ಒಂದು ಆತ್ಮವಿಶ್ವಾಸದಿಂದ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ತಿಳಿಸ್ತೇನೆ. ಓಕೆ.